ನಿಮಗೆ ಯಾಕೆ ಮಹಾರಾಷ್ಟ್ರ ಅಂದರೆ ಎರಡೂ ಮೈತ್ರಿಕೂಟದವ್ರು ಯಾಕೆಷ್ಟು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ? ಅದರಲ್ಲಿ ಏನು ಮುಚ್ಚುಮರೆ ಇಲ್ಲರಿ, ದುಡ್ಡಿದೆ ಅಲ್ಲಿ, ದುಡ್ಡಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥವರು ಮಹಾರಾಷ್ಟ್ರ ರಾಜ್ಯದಿಂದ ಪಡೆಯುವ ದುಡ್ಡಿನಲ್ಲಿ ಇನ್ನೊಂದು ಮೂರ್ನಾಲ್ಕು ರಾಜ್ಯದ ಚುನಾವಣೆ ಮಾಡಬಹುದು. ಇದರಲ್ಲಿ ಏನು ಅನ್ಫಾರ್ಚುನೇಟ್ಲಿ ನಮ್ಮ ಪ್ರಜಾಪ್ರಭುತ್ವ ಇಲ್ಲಿಗೆ ಬಂದು ನಿಂತಿದೆ. ದ್ಯಾಟ್ ಈಸ್ ವೈ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ, ಅತ್ಯಂತ ಶ್ರೀಮಂತ ರಾಜ್ಯ. ಈ ಕಾರಣಕ್ಕಾಗಿ ಮಹಾರಾಷ್ಟ್ರದ ಚುನಾವಣೆಗಳು ರಾಜಕೀಯ ಪಕ್ಷಗಳಿಗೆ ಮುಖ್ಯ ಆಗ್ತವೆ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಬಟ್ ದಿಸ್ ಇಸ್ ದ ಟ್ರೂ, ಇದು ಸತ್ಯ. ದೇಶದ ನಂಬರ್ ಒನ್ ಶ್ರೀಮಂತ ರಾಜ್ಯ, ಭಾರತದ ಅತ್ಯಂತ ಶ್ರೀಮಂತ ನಗರ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ. ಮಹಾರಾಷ್ಟ್ರದ GDP $510 billion. GDP ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 42 ಲಕ್ಷ ಕೋಟಿ ರೂಪಾಯಿ ಮಹಾರಾಷ್ಟ್ರದ GDP. ಪಾಕಿಸ್ತಾನ ಇಡೀ ದೇಶದ GDPಗಿಂತಲೂ ಮಹಾರಾಷ್ಟ್ರದ GDP ಜಾಸ್ತಿ. ಮಹಾರಾಷ್ಟ್ರಕ್ಕೊಂದು ರಾಜ್ಯದ GDP ಜಾಸ್ತಿ. ಬಾಂಗ್ಲಾದೇಶ, ಈಜಿಪ್ತು, ಇರಾನ್, ಯುಕ್ರೇನ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ದೇಶಗಳ GDPಗಿಂತಲೂ ಮಹಾರಾಷ್ಟ್ರ ರಾಜ್ಯದ GDP ಜಾಸ್ತಿ ಇದೆ. ಅಂಥ ಶ್ರೀಮಂತ ರಾಜ್ಯ. ನೀವು ಮುಂಬೈನಲ್ಲಿ ಮುಂಬೈ ಮುನ್ಸಿಪಾಲ್ಟಿ ಮೇಲೆ ಅಧಿಕಾರ ಇಟ್ಟುಕೊಂಡಂಥ ಶಿವಸೇನೆ ಬಾಳಾ ಠಾಕರೆ ಅವರು ಇಡೀ ಮುಂಬೈಯನ್ನು ಆಳ್ತಾ ಇದ್ರು. ಏನದರ ಅರ್ಥ? ಯು ಆರ್ ಸಿಟ್ಟಿಂಗ್ ಆನ್ ಕ್ಯಾಶ್ ರಿಚ್ ಮುನ್ಸಿಪಾಲ್ಟಿ ಅಂತ. ದೇಶದ ಒಟ್ಟಾರೆ GDPಯಲ್ಲಿ ಮಹಾರಾಷ್ಟ್ರದ ಪಾಲು 14%. ದೇಶದ GDPಯಲ್ಲಿ ಮುಂಬೈ ನಗರದ ಪಾಲು 6.16%. 6.16% ಮುಂಬೈ ಕಾಂಟ್ರಿಬ್ಯೂಷನ್ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ 100 ರೂಪಾಯಿ ಹೊರಗಡೆಯಿಂದ ಭಾರತದಲ್ಲಿ ಇನ್ವೆಸ್ಟ್ಮೆಂಟು ಅಂತ ಬಂದರೆ 52 ರೂಪಾಯಿ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಅಂಥ ರಾಜ್ಯ, ಆ ರಾಜ್ಯದ ಮೇಲೆ ಹಿಡಿತ ಸಾಧಿಸಿಕೊಳ್ಳಬೇಕು, ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಎಫರ್ಟು, ಪ್ರಯತ್ನ ನಡೀತಾ ಇದೆ. ಇನ್ನು ಅಧಿಕಾರಕ್ಕೆ ಬಂದಿರೋದು ನಾಳೆ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ, ಯಾರು ಗೆದ್ದರು ಯಾರು ಸೋತರು ಅಂತ. ಕಾಂಗ್ರೆಸ್ನಲ್ಲಿ ನಮ್ಮ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರೋದು, ಕಾಂಗ್ರೆಸ್ ಪಾರ್ಟಿನೇ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ, ಸಹಜವಾಗಿ ಮುಖ್ಯಮಂತ್ರಿ ನಮ್ಮವರಾಗಬೇಕು ಅಂತ ನಿತಿನ್ ರಾವತ್ ಮಾತಾಡಿದ್ರು. ಅವ್ರು ಮಾತಾಡಿದ ನಂತರ ಮೈತ್ರಿಕೂಟದಲ್ಲಿ ಒಂದು ಸಂಚಲನ ಕೇಳಿಸ್ಕೊಳ್ಳಿ. ನಿತಿನ್ ರಾವತ್ ಏನು ಹೇಳಿದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.